Big Boss ಮನೆಯಿಂದ ನಿಮ್ಮಗ ಹೊರಗೆ ಬಂದ್ರು ಸೋ ಆ ಬೇಸರದ ಬಗ್ಗೆ ಹೇಳೋದಾದ್ರೆ ಬೇಸರ ಅಂತಿಲ್ಲ ಫೈನಲ್ಸ್ ತಲುಪಿದ್ದು ತುಂಬಾನೇ ಖುಷಿ ಆಯ್ತು ಅಲ್ಲಿಂದ ಒಂಚೂರು ಬೇಸರ ಆಗಿದೆ ಯಾಕಂದ್ರೆ ಅವನು ಸೀಸನ್ 9 ಗೆ ಹೋಗಿದ್ದೆ ತುಂಬಾ ಖುಷಿ ಆಗ್ತಾ ಇತ್ತು ಓಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇದ್ರೆ ನಿಜವಾಗ್ಲೂ ಅವನು ಹೋಗ್ತಾನೆ ಹೋಗಬೇಕು ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡಿದ್ರು ನಿಮ್ಮ ಮಗ ಅಂತ ಹೇಳಿ ಚೆನ್ನಾಗಿ ಆಟ ಆಡಿದಾನೆ ಹಿ ಇಸ್ ಎ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಬಹುದು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದಾನೆ ಓಕೆ ಕನ್ನಡ ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ದಾರೆ ಈಗ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಸೋ ಇದ್ರ ಬಗ್ಗೆ ಹೇಳೋದಾದ್ರೆ ಹೋಗುವಾಗ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಹೋದಾದ್ಮೇಲೆ ಅವನು ಮಾತಾಡೋದು ನೋಡಿ ತುಂಬಾ ಖುಷಿ ಆಯ್ತು ತುಂಬಾನೇ ಕಲ್ತಿದ್ದಾನೆ ಅವನು ಓಕೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ತುಂಬಾ ನಿಮ್ಮ ಮಗ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನರು ಇದ್ದಾರೆ ಅದರಲ್ಲಿ ಫ್ಯೂ ಅಂದ್ರೆ ರೂಪೇಶ್ ಸಾನಿಯಾ ರಾಕಿ ಓಕೆ ಸೋಮಣ್ಣ ಇಷ್ಟು ಜನರು ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್ಸ್ ಅಂಡ್ ಚೈತ್ರ ಆಲ್ಸೋ ಓಕೆ ಓಕೆ ನಿಮ್ಮ ಮನೆಗೆ ಬಂದಿರೋ ತುಂಬಾ ಅದ್ಭುತವಾಗಿದೆ ನಿಮ್ಮ ಕೆಲವೆಲ್ಲ ಕಲೆಕ್ಷನ್ಗಳಿದಾವೆ ಅದನ್ನೆಲ್ಲ ಅಭಿಮಾನಿಗಳಿಗೆ ಅಂದ್ರೆ ಜಶ್ವಂತ್ ಅವರ ಅಭಿಮಾನಿಗಳಿಗೆ ತೋರಿಸಬೇಕು ಅನ್ನೋ ಆಸೆ ನಮ್ದು ಅದರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾ ಅಂತ ಹೇಳಿ ಓಕೆ ಯಾಕಂದ್ರೆ ನಾವು ಒಂದು 12-13 ಇಯರ್ಸ್ ಅಬ್ರಾಡ್ ಅಲ್ಲಿ ಇದ್ವಿ ಆವಾಗ ಅಲ್ಲಿ ಇಲ್ಲಿ ಹೋದಾಗ ಸ್ವಲ್ಪ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಬ್ರಾಡ್ ಅಲ್ಲಿ ಇದ್ದ ಕಾರಣಕ್ಕೆ ಜಶ್ವಂತ್ಗೆ ಕನ್ನಡ ಬಂದಿಲ್ಲ ಆಕ್ಚುಲಿ ಅವನು UKG ಇಂದ 7th ವರೆಗೆ ಓದಿದ್ದು ದ್ವಾಲಾ ಅನ್ನುವ ಸಿಟಿಯಲ್ಲಿ ಅಮೆರಿಕನ್ ಸ್ಕೂಲ್ ಆಫ್ ದ್ವಾಲಾದಲ್ಲಿ ಅಲ್ಲಿಂದ 8th ಸ್ಟ್ಯಾಂಡರ್ಡ್ಗೆ ಇಲ್ಲಿಗೆ ಬಂದಿರೋದು ಇಲ್ಲೂ ಸೇಮ್ ಫ್ರೆಂಡ್ಸ್ ಕಂಟಿನ್ಯೂ ಆಗಿರೋದು ಆ ಕಾರಣಕ್ಕೆ ಅವನಿಗೆ ಕನ್ನಡ ಸ್ವಲ್ಪ ಬಂದಿಲ್ಲ ಅದು ಬಿಟ್ಟು ಇವಾಗ ಕಲಿತಿದ್ದಾನೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ನಾನು ಇವಾಗ ಕನ್ನಡ ಅವನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟೋಟಲಿ ಕೊಡವ ಭಾಷೆ ಅವನ ಜೊತೆ ಮಾತಾಡೋದು ಬ್ಯಾನ್ ಮಾಡಿಬಿಟ್ಟಿದ್ದೀನಿ ಕನ್ನಡನೇ ಮಾತಾಡ್ತಾ ಇದ್ದೀನಿ ಸೊ ತುಂಬಾ KG ಕಡಿಮೆ ಆಗಿದ್ರಿಂದ ನೋವಿದೆ ಅವ್ರಿಗೆ ನಾನು ಸಣ್ಣ ಆಗಿದ್ದೀನಿ ಅಂತ ಹೌದಾ ಸಣ್ಣ ಆಗಿದ್ದಾರೆ ಎಷ್ಟು KG ಸಣ್ಣ ಆಗಿದ್ದಾರೆ ಒಂದು 5 to 7 kgs weight ರಿಡ್ಯೂಸ್ ಆಗಿದೆ ಅನ್ಸುತ್ತೆ ಅವ್ರದ್ದು ಓಕೆ ಮನೆ ಅಮ್ಮನ ಮನೆ ಊಟ ಇಲ್ಲದಲ್ಲ ಅದೊಂದು ಮೇನ್ ರೀಸನ್ ಅನ್ಬಹುದು ಓಕೆ ಓಕೆ ಇವಾಗ ನೀವು ಮನೇಲಿ ಇದೆಲ್ಲ ಇಷ್ಟೆಲ್ಲ ಇದೆಯಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಓಕೆ ಮಾಡಿ This is ಇದು ಬಂದು ಈಜಿಪ್ಟ್ ಇಂದ ಇಟ್ಸ್ ಇಸ್ ಮೇಡ್ ಔಟ್ ಆಫ್ ಸ್ಟೋನ್ ಆ್ಯಕ್ಚುಲಿ ಇಟ್ಸ್ ಎ ಕ್ಯಾಂಡಲ್ ಸ್ಟ್ಯಾಂಡ್ ಇದು ಬಂದು ಎಮೆಥಿಸ್ಟ್ ಸ್ಟೋನ್ ದಿಸ್ ಇಸ್ ಫ್ರಮ್ ಸೌತ್ ಆಫ್ರಿಕಾ ಓಕೆ ಓಕೆ ಇದು ಬಂದು ಲೋಗೋ ಇದು ಸ್ವಿಟ್ಜರ್ಲ್ಯಾಂಡ್ದು ಇಟ್ಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ದನಗಳಿಗೆ ಆ್ಯಕ್ಚುಲಿ ಕತ್ತಿಗೆ ಕಟ್ತಾರೆ ಅವರು ಅಲ್ಲಿ ಕಟ್ತಾರಾ ಏನಕ್ಕೂ ಇದು ಕಟ್ತಾರೆ ಅಂತ ದನ ಹಸುಗೆ ಆ್ಯಕ್ಚುಲಿ ಇಟ್ಸ್ ಎ ಬೆಲ್ ಆ್ಯಕ್ಚುಲಿ ನಥಿಂಗ್ ಎಲ್ಸ್ ಇಟ್ಸ್ ಎ ಬೆಲ್ ಓಕೆ ಸೌಂಡ್ ಆಗೋದು ಓಕೆ ದಿಸ್ ಇಸ್ ಎ ಬೆಲ್ ಆ್ಯಕ್ಚುಲಿ ಯಾಕೆ ನಿಮ್ಗೆ ಈ ಕಲೆಕ್ಷನ್ ಎಲ್ಲ ಮಾಡಬೇಕು ಅನ್ನೋ ಆಸೆ ಅಂತ ಹೇಳಿ ಇಟ್ಸ್ ಎ ಹಾಬಿ ನನಗೂ ತುಂಬಾ ಇಷ್ಟ ಕಲೆಕ್ಷನ್ಸ್ ಇಟ್ಕೊಂಡು ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಮನೆದು ಇಂಟೀರಿಯರ್ ಚೇಂಜ್ ಮಾಡೋದಂದ್ರೆ ನನಗೂ ತುಂಬಾನೇ ಇಷ್ಟ ಇದೆ ಓಕೆ ಸೊ ಇಲ್ಲಿ ಜಿರಾಫೆಗಳೆಲ್ಲ ಇದಾವೆ ತುಂಬಾ ಜಿರಾಫೆ ಕಾಣಿಸ್ತಾ ಇದೆ ಇದರ ಬಗ್ಗೆ ದಿಸ್ ಇಸ್ ಫ್ರಮ್ ಕ್ಯಾಮರೂನ್ proper Cameroon actually it's a made out of soft wood okay this is one wooden what is it ಒಂದು jar ತರ ಡಬ್ಬ ತರ ಇದೆ with the lid ಆಗಿದೆ ಅದು okay ಇನ್ನು ಆ ಕಡೆ this is a typical wood called padu this wood color itself red ಅದರ ಕಲರೇ ಆಗಿದೆ ಅದಕ್ಕೆ ಬೇರೆ ಒಂದು ನ್ಯೂಟ್ರಲ್ ಶೂ ಪಾಲಿಶ್ ಒಂದು ಮಾಡಿದ್ದೀವಿ ಹೊರತು ಬೇರೆ ಯಾವುದೂ ಇಲ್ಲ ಇಟ್ಸ್ ನ್ಯಾಚುರಲ್ ಕಲರ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಉಡ್ ಅದು ಅಲ್ಲಿ ಏನೇ ಫರ್ನಿಚರ್ಸ್ ಮಂಚ ವಾರ್ಡ್ರೋಬ್ಸ್ ಏನಾದರೂ ಮಾಡಬೇಕಾದ್ರೆ ಈ ವುಡ್ ಅವರು ಚೂಸ್ ಮಾಡ್ತಾರೆ ಓಕೆ ಮತ್ತೆ ದೀಸ್ ಆರ್ ದ ಥಿಂಗ್ಸ್ ದೀಸ್ ಸ್ಟೋನ್ಸ್ ಆರ್ ಫ್ರಮ್ ಸೌತ್ ಆಫ್ರಿಕಾ ಎತ್ಕೋಬೋದು ದೀಸ್ ಆರ್ ದ ಸ್ಟೋನ್ಸ್ ಇದು ಸ್ಟೋನ್ ಹೆಸರು ಗೊತ್ತಿಲ್ಲ ಐ ಫಾರ್ಗಾಟ್ ಆ್ಯಕ್ಚುಲಿ ಸೊ ಇದು ಬಂದು ಸೌತ್ ಆಫ್ರಿಕಾ ಐ ಹ್ಯಾವ್ ಲವ್ ಟುವರ್ಡ್ಸ್ ದಿಸ್ ಸ್ಟೋನ್ ಆ್ಯಕ್ಚುಲಿ ದಿಸ್ ಇಸ್ ಮೇಡ್ ಔಟ್ ಆಫ್ ಸ್ಟೋನ್ ಇದು ಬಂದು ದ್ವಾಲ ಪ್ರಾಪರ್ ದ್ವಾಲದಿಂದ ಓಕೆ ಕ್ಯಾಮರೂನ್ ನಾವಿದ್ದ ಸಿಟಿ ಹೆಸರು ದ್ವಾಲ ಅಂತ ಅಲ್ಲಿಂದ ಜ್ಯುವೆಲರಿಗೂ ಸಹ ಇದನ್ನು ಉಪಯೋಗಿಸ್ತಾರೆ ಓಕೆ ಸೊ ಇದು ಸಿಗುವಾಗ ಒಂದು ದೊಡ್ಡ ಏನು ಹೇಳೋದು ಒಂದು ಉಂಡೆ ತರ ರೌಂಡ್ ಬಾಲ್ ತರ ಇರುತ್ತೆ ನೋ ಶೇಪ್ ನಥಿಂಗ್ ಪಾಲಿಶ್ ಮಾಡಿದಾಗ ಕಲರ್ ಈ ರೀತಿ ಬರುತ್ತೆ ಓಕೆ ಸೇ ಮಲೆ ಕಿಟ್ ಅಂತ ಇದರ ಹೆಸರು ಅದಂತೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದೆ ದಿಸ್ ಒನ್ ಗಿಫ್ಟ್ ಫ್ರಮ್ ಮೈ ಬ್ರದರ್ ಇನ್ ಲಾ ಸತೀಶ್ ಅವ್ರದ್ದು ತಮ್ಮನಿಂದ ಗಿಫ್ಟ್ ಬಂದಿರೋದು ಅವ್ರು ಸಿಂಗಾಪುರಿಂದ ತಂದು ಕೊಟ್ಟಿರೋದು ದಿಸ್ ಇಸ್ ಏನ್ ಹೇಳೋದು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ದಿಸ್ ಹಿ ಗಿಫ್ಟೆಡ್ ಮೀ ಶೋಭಾ ಅಂಡ್ ಸುಲ್ತಾನ್ ಅವರು ಗಿಫ್ಟ್ ಕೊಟ್ಟಿರೋದು ನನಗೆ This is one of the soft stone which is available in Kenya, Nairobi. Okay. Yeah. This is from Nairobi. Other stone. Collections, stones, varieties of woods. Actually, ನಾನು ಮನೆಯಲ್ಲಿ ಒಂದು ರೂಮ್ ಅಂತ ಅದಕ್ಕಂತಲೇ ಇಟ್ಟಿದ್ದೀನಿ. ಇನ್ನು ಸೀಲ್ ಓಪನ್ ಮಾಡದಿರೋದು ಹಾಗೆ ಇದೆ. ಸದ್ಯ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. And this is hand made actually. One of the soft wood in ಇದು hand made. Hand made. It's a single piece. Top and bottom. It's a single piece. In between ಅದೊಂದು hole ಇದೆ. Hollow it is. This is soft wood. They call it as soft wood. Okay. And this one. This is. This is ಇದು ಬಂದು ಅಬ್ಬಾನೆ ಅಂತ ಈ ವುಡ್ ಹೆಚ್ಚಾಗಿರೋದು ಕಾಂಗೋ ಅನ್ನುವ ಕಂಟ್ರಿಯಲ್ಲಿ ಸೊ ಇದು ಬಂದು ಮೋಸ್ಟ್ಲಿ 100 years 25 ಎಬೋ ಗ್ರೋ ಆದರೆ ವರ್ಮ್ ಅದರ ಮಧ್ಯದಲ್ಲಿರುವ ವುಡ್ ಪಾರ್ಟನ್ನ ತಿಂದು ಈ ಕಲರ್ಗೆ ಕನ್ವರ್ಟ್ ಆಗೋದು ಬ್ಲ್ಯಾಕ್ ಇದು ವುಡ್ ಕಲರೇ ಬಂದು ಬ್ಲ್ಯಾಕ್ ಈ ಗ್ರೈನ್ಸ್ ಇದೆ ಅಲ್ವಾ ದಿಸ್ ಇಸ್ ದ ನ್ಯಾಚುರಲ್ ಕಲರ್ ಇದಕ್ಕಿಂತ ಸ್ವಲ್ಪ ಬ್ರೈಟ್ ಇರುತ್ತೆ ಯು ಕ್ಯಾನ್ ಸಿ ಅಲ್ಲಿ ಒಂದು ಜಿರಾಫ್ ಇದೆ ಯು ಕ್ಯಾನ್ ಸಿ ಫ್ರಮ್ ದಟ್ ಜಿರಾಫೆ ಇದಕ್ಕೋಸ್ಕರ ಯಾವ ಪಾಲಿಶು ಮಾಡಿಲ್ಲ ಇಟ್ಸ್ ನ್ಯಾಚುರಲ್ ಕಲರ್ ಓನ್ಲಿ ಶೂಗೆ ಹಾಕುವ ನ್ಯೂಟ್ರಲ್ ವ್ಯಾಕ್ಸ್ ಥರ ಬರ್ತಾರೆ ಅದನ್ನು ಮಾತ್ರ ಪಾಲಿಶ್ ಮಾಡ್ತೀವಿ ಅಷ್ಟೇ ಓಕೆ ಇವನ್ ವರ್ಮ್ಸ್ ಸಹ ಬರೋದಿಲ್ಲ ಆ ಪಾಲಿಶಲ್ಲಿ ಇದು ಸಹ ಪಡು ವುಡ್ ಹೆಸರು ಪಡು ಅಂತಲೇ ಇಟ್ಸ್ ಲಯನ್ ಲಯನ್ ಬ್ಲ್ಯಾಕ್ ಅಲ್ಲಿ ಇದೆ ಲಯನ್ ಪಡು ವುಡ್ ಅಲ್ಲಿ ಇದ್ದಾರೆ ರೆಡ್ ಆಗಿ ಓಕೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ಲೈಟ್ ಇದೆ ದೀಪ ಎಲ್ಲ ತುಂಬಾ ನಿಮ್ಮಲ್ಲಿ ವಿಭಿನ್ನವಾದಂತಹ ವಸ್ತುಗಳು ಕಣ್ಣಿಗೆ ಬೀಳುತ್ತೆ ದಿಸ್ ಇಸ್ ದ ನ್ಯಾಚುರಲ್ ಕಲರ್ ಆಫ್ ದಿಸ್ ಈ ಅಬ್ಬಾನೆ ವುಡ್ ನ್ಯಾಚುರಲ್ ಕಲರ್ ಇದು ಆಕ್ಚುಲಿ ವೆನ್ ಇಟ್ ವರ್ಮ್ ತಿಂದಾಗ ಇಟ್ ಟರ್ನ್ಸ್ ಟು ದಿಸ್ ಕಲರ್ ಬ್ಲ್ಯಾಕ್ ಟೋಟಲಿ ಬ್ಲ್ಯಾಕ್ ಆಗುತ್ತೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವುಡ್ ಇನ್ ಆಫ್ರಿಕಾ ಅಂಡ್ ನಮ್ ಇಲ್ಲಿ ಬೀಟಿ ಮರ ಹೇಗೆ ಹೇಳ್ತೀವಿ ಅದೇ ರೀತಿ ಅಬ್ಬಾನೆ ವುಡ್ ಅಲ್ಲಿ ಇದನ್ನು ಸಹ ನಾವು ಅಬ್ಬಾನೆ ಅಂತಲೇ ಹೇಳೋದು ಮತ್ತೆ ಈ ಕಡೆ ತಗೊಂಡ್ ಬರೋ ಹಾಗೂ ಇಲ್ಲ ಇಟ್ಸ್ ಲೈಕ್ ಸ್ಯಾಂಡಲ್ವುಡ್ ಬೀಟಿ ಮರ ಹೇಗೆ ಇಲ್ಲೀಗಲ್ ಅದೇ ರೀತಿ ಅಲ್ಲಿ ನಾನಿದ್ದ ಟೈಮ್ ಅಲ್ಲಿ ಆ ಬ್ಯಾನ್ ಇರಲಿಲ್ಲ ಇವಾಗ ಬ್ಯಾನ್ ಮಾಡಿದ್ದಾರೆ ದಿಸ್ ಇಸ್ ಝೆಂಗಾನೆ ವುಡ್ ಆಕ್ಚುಲಿ ದಿಸ್ ವುಡ್ ಇಟ್ಸ್ ಓನ್ಲಿ ಗ್ರೈನ್ಸ್ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಗ್ರೈನ್ಸ್ ಇನ್ ದ ವುಡ್ this wood called Zengane. There is one more wood called Wenge that I have kept upstairs. It is also brown in color, line. It's like chicks, small chicks. Okay. So this is from India actually. Mangeshkar, there is temple in Mangeshkar. Okay. Alli hogidde, alli nange idu ishta aagi nan tandirodu. It's a natural wood actually. Okay. So avaru helidru good for the family, unity of the family antandru. So I always devotee of Shiva. Okay, work out agide anta mele aa reeti enilla. Our family is always happy family, no fight, nothing. Even husband wife also we never fight. Super. 25 years married life but we never fight. Super. Fight illa, happy enidru maatadkondo allallige mugiskolteve hortu. No arguments, no fight, matte kopa matte bidodu adella illa. This he ill nodbodu. The bottom of the stone actually. That's the reason I have purchased. This is the bottom from the earth. Okay. Iriti. Iriti bandide takondu bandu itkondidini. Okay. I have certain interest on certain things actually. This is from Egypt. It's made out of mother of pearl matte one camel the bone. ಸತ್ತೋಗಿ ಅಲ್ಲಿ ಕ್ಯಾಮಲ್ಸ್ ಗಿಜಾ ಪಿರಮಿಡ್ ಹತ್ರ ಐ ಪರ್ಚೇಸ್ಡ್ ನಿಯರ್ ಟು ಗಿಜಾ ಪಿರಮಿಡ್ ಅಲ್ಲಿ ಮೇಡ್ ಔಟ್ ಆಫ್ ಕ್ಯಾಮಲ್ ಬೋನ್ ಮತ್ತೆ ಅದರದ್ದು ಹೇರ್ಸ್ ಭಾಗದಲ್ಲಿರುವ ಕೂದಿರುತ್ತೆ ನೋಡಿ ಆ ಬ್ಲ್ಯಾಕ್ ಥಿಂಗ್ ಬಂದು ಅದ್ರ ಕೂದಲು ಮತ್ತೆ ಮಾತ್ರ ಡಿಸೈನ್ ಮಾಡಿದ್ದಾರೆ ಟ್ರೇ ಹ್ಯೂಜ್ ಟ್ರೇ ಓಕೆ ಇಲ್ಲಿ ನೋಡ್ತಾ ಇದ್ವಿ ಇಲ್ಲಿ ಏನೇನೋ ಈ ಕಡೆ ಓಕೆ ಬಾಯ್ ದೇರ್ ಇಸ್ ಮಲ್ಲ ಹೋಗು ದಿಸ್ ಇಸ್ ಇದೇನು ಹೇಳೋದು ಫ್ರಮ್ ಡ್ವಾಲಾ ಆನೆ ಎಲಿಫೆಂಟ್ ಫೇಸ್ ಅಂತಿದೆ ಆ ಕಡೆನೂ ಮೂರಿದೆ ಅವ್ರು ಹೇಳ್ತಾರೆ ಅವರು ಬ್ರಾನ್ಸ್ ತೆಗೆಯೋದು ಭೂಮಿ ಅಡಿಯಿಂದಂತೆ ಹ್ಯಾಂಡಲ್ಲೇ ಅವರು ಮ್ಯಾನ್ಯಲಿ ತೆಗೆಯೋದು ದೇರ್ ಇಸ್ ನೋ ಮೆಷಿನ್ಸ್ ಇಟ್ಸ್ 18 karat ಗೋಲ್ಡ್ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಐ ಆಮ್ ನಾಟ್ ಶ್ಯೂರ್ ರೇಟ್ ಅಂದರೆ ಇಲ್ಲಿ ಮನೆಗೆ ಕನ್ವರ್ಟ್ ಮಾಡಿದ್ರೆ ನಿಯರ್ಲಿ 40,000 to 50,000 ಎಲ್ಲ ಆಗುತ್ತೆ ಆಗ ಯಾವಾಗ 15 Years back. ನಾನು ಅಲ್ಲಿದ್ದಾಗಲೇ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ. ಐ ಹ್ಯಾಡ್ ಹ್ಯೂಜ್ ಹೌಸ್ ದೇರ್, ರೆಸಿಡೆನ್ಸ್ ಮಕ್ಕ ಅಂತ ಒನೆಂಜೋ ಏರಿಯಾದಲ್ಲಿ ಇದ್ದಿದ್ದು. ಓಕೆ ಓಕೆ ಸೊ ಅಲ್ಲಿ ಈ ಮನೆ ಎಷ್ಟು ದೊಡ್ಡ ಹಾಲೇ ಇತ್ತು. ಸೊ ಐ ಯೂಸ್ ಟು ಡೆಕೋರೇಟ್ ದೇರ್. ಸೂಪರ್, ಅದಕ್ಕೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದೆ. ಓಕೆ, ಇಲ್ಲಿ ಈ ಚೇರ್ ನೋಡ್ತಾ ಇದೆ, ಇದು ತುಂಬಾ ಕ್ಯೂಟ್ ಕ್ಯೂಟ್ ಅನಿಸ್ತಿತ್ತು ನಮಗೆ. ವಿಲೇಜ್ ಚೀಫ್ ಮಾತ್ರ ಕೂರುತ್ತೆ ಈ ಚೇರಲ್ಲಿ. ಓಕೆ, ಸೊ ಈ ಕಡೆ ಬಂದ್ಬಿಡಿ, ಯಾರು ಈ ಕಡೆ ಬಂದಿಲ್ಲ. ಇದ್ರ ಮೇಲೆ ವಿಲೇಜ್ ಚೀಫ್ ಮಾತ್ರ ಕೂರ್ಬೇಕಂತೆ, ಅಲ್ಲಿ ಯಾರು ಕೂರಲ್ಲ. ಎಲ್ಲಿ? ಆಫ್ರಿಕಾ, ಡ್ವಾಲಾ, ಕ್ಯಾಮರೂನ್ ಅಲ್ಲಿ. ಓಕೆ, ವಿಲೇಜ್ ಚೀಫ್ ಅಂದ್ರೆ ನಾವು ಹೇಳ್ಬೇಕಂದ್ರೆ ಇಲ್ಲಿ ಗ್ರಾಮದ ಅವ್ರು ಬರುವಾಗ ಈ ವಾಲಾಗ ಸೆಟಲ್ ಆಗಿ ಕೊಡೆ ಹಿಡ್ಕೊಂಡು ಕಂಫರ್ಟ್ ಏನ್ ಹೇಳೋದು, ಒಂದೂರಿಂದ ಇನ್ನೊಂದು ಊರಿಗೆ ಮೀಟ್ ಆಗಕ್ಕೆ ಬರ್ತಾರೆ, ನಡ್ಕೊಂಡೇ ಬರೋದು ಇರುತ್ತೆ. ಒಂದ್ಸಲ ನಾವು ನೋಡ್ತೀವಿ. ಐ ವಾಸ್ ದೇರ್. ನಾನು ಆಕ್ಚುಲಿ ಸರ್ಪ್ರೈಸ್ ಏನಂದ್ರೆ, ರೆಸಿಡೆನ್ಸ್ ಮಕ್ಕದಲ್ಲಿ ಐ ವಾಸ್ ಸ್ಟೇಯಿಂಗ್ 7th floor. ಓಕೆ, ಈ ಕಡೆ ಒಂದು ಬೆಡ್ರೂಮ್ ಸೈಡ್ ಇಂದ ನೋಡಿದ್ರೆ ಅಟ್ಲಾಂಟಿಕ್ ಓಷನ್. ಓಕೆ, ಅದರ ಕೋಸ್ಟಲ್ ಏರಿಯಾದಲ್ಲೇ ಇದ್ದಿದ್ದು. ಫಿಶಿಂಗ್ ಎಲ್ಲ ನೋಡ್ಬೋದಿತ್ತು. ಓಕೆ, ಇದು ಗ್ಲಾಸ್ ಒಳಗೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಎಷ್ಟು ಕ್ಯೂಟ್ ಕ್ಯೂಟ್ ಅನ್ಸುತ್ತೆ. ಅದು ರಿಯಲ್ ಲೈಫ್ ಯಾವ್ದು ಹೇಳಿದ್ರೆ ಅದೆಲ್ಲ ಆಸ್ಟ್ರಿಚ್ ಎಗ್. ಇಟ್ಸ್ ರಿಯಲ್ ಆಸ್ಟ್ರಿಚ್ ಎಗ್ ಫ್ರಮ್ ದ್ವಾಲಾ. ಓಕೆ, ದಿಸ್ ಇಸ್ ದ ಆಸ್ಟ್ರಿಚ್ ಎಗ್ and this is from South Africa, laminated one. Grade 5s are there. Okay, hippo, cheetah, matte aane, grade 5s, ostrich. Okay, lion also there, I think. This is as usual globe. Super. These are the things. Certain things are from France. Certain things are from Congo. Okay, certain things are from Gabon. Wherever my husband travels, he used to bring in I to collect. Okay, ಮತ್ತೆ ಒಂದೊಂದ್ಸಲ ಎಕ್ಸಿಬಿಷನ್ಸ್ ಇರುತ್ತೆ, ಅಲ್ಲಿ ಪಾಲ್ಬಿಯಾ ಒಂದು, ಅಲ್ಲಿ ಪ್ರೆಸಿಡೆಂಟ್ ಬಂತು ಪಾಲ್ಬಿಯಾ. ಓಕೆ ಓಕೆ, ಈ ರೂಲ್ಡ್ ನಾವು ಇದ್ದಾಗ 39 year ರೂಲಿಂಗ್, ಮೇ ಬಿ ನೌ ಆಲ್ಸೋ ಹಿ ಇಸ್ ದೇರ್ ಆರ್ ನಾಟ್, ಐ ಡೋಂಟ್ ನೋ. ಓಕೆ, ಇಟ್ಸ್ ಎ ಫ್ಯಾಮಿಲಿ ಇದ್ರ ಥರ ಮುಂದುವರಿತಾರೆ ಪ್ರೆಸಿಡೆಂಟ್ಶಿಪ್. ಅವ್ರದ್ದೊಂದು ಹಾಲ್ ಇತ್ತು ನಮ್ಮದು ರೆಸಿಡೆನ್ಸ್ ಮಕ್ಕ ಹತ್ರನೇ. ಸೊ ಅಲ್ಲಿ ಎಕ್ಸಿಬಿಷನ್ ಬಂದಾಗಲೂ ಸ್ವಲ್ಪ ಕನೆಕ್ಷನ್ಸ್ ಮಾಡ್ಕೊಳ್ತಿದ್ದೆ. ಫ್ರಮ್ ಚೈನಾ, ಸುಡಾನ್, ಕೆನ್ಯಾ, ಇದೆಲ್ಲ ಥಿಂಗ್ಸ್ಗಳು ಬರ್ತಾ ಇತ್ತು. ಅಕಾರ್ಡಿಂಗ್ಲಿ ಹ್ಯಾವ್ ಕಲೆಕ್ಟೆಡ್ ಸರ್ಟನ್ ಕ್ರಿಸ್ಟಲ್ ಐಟಮ್ಸ್ ಆಲ್ಸೋ. ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗೋಣ. ನಂದು ಬಗ್ಗೆ ಏನು ಹೇಳ್ತೀರಾ ನೀವು? ನಂದು, ಶಿ ಇಸ್ ಎ ವೆರಿ ಪ್ರಿಟಿ ಗುಡ್ ಗರ್ಲ್, ಕ್ಯೂಟ್ ಗರ್ಲ್. ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಶಿ ಈಸ್ ಮೈ ನನ್ನ ಮಗನ ಫ್ರೆಂಡ್. ಆ ಫ್ರೆಂಡ್ ಒಂದು ಫ್ರೆಂಡ್ಶಿಪ್ ಲಿಮಿಟಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಪರ್ಸನಲ್ ಆದರೆ ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ಲಿಮಿಟಲ್ಲಿದ್ದರೆ ಎಲ್ರಿಗೂ ಒಳ್ಳೆಯದೇ. ಓಕೆ, ಅದು ಅದು ನೋಡಿ, ಅದು ನೋಡೋದು ತುಂಬ ಕ್ಯೂಟ್. ದಿಸ್ ಈಸ್ ಫ್ರಮ್ ದ್ವಾಲಾ ಓನ್ಲಿ, ಮಾರ್ಷೆ ದಿ ಫ್ಲೋರ್. ಓಕೆ, ದೇರ್ ಇಸ್ ಎ ಪ್ಲೇಸ್ ಕಾಲ್ಡ್ ಮಾರ್ಷೆ ದಿ ಫ್ಲೋರ್ ಇನ್ ದ್ವಾಲಾ. ಓಕೆ, ಮಾರ್ಷೆ ಮೀನ್ಸ್ ಮಾರ್ಕೆಟ್, ಫ್ಲೋರ್ ಮೀನ್ಸ್ ಶಾಪ್, ಫ್ಲವರ್ಸ್ you can say. Okay, market. Okay, al hodre Bindu is very famous. Okay, idu and friends stone tara idella. Yeah, these are pebbles. This is coconut. Oh, they have made a purse actually. Okay, I removed the string actually. You can open it like this. It's like this. ಏನದು ಹಾಕಿಡಕ್ಕೆನಾ ಅಥವಾ ಸುಮ್ಮನೆ ಕ್ಯೂಟ್ ಆಗಿ ಮನೆಯಲ್ಲಿ ಇರಲಿ ಅಂತ ಪರ್ಸ್ ಅಂತ people their people used to use. Okay, watch. ಸೇಮ್ ಶೆಲ್ಲಲ್ಲಿ ವಾಚ್ ಮಾಡಿ ಯೂಸ್ ಮಾಡ್ತಾರೆ. ವಾಚ್ ಮಾಮೂಲಿದೆ, ಡಯಲ್ ಏನಲ್ಲಿರುತ್ತೆ ಅದೇ ಇರುತ್ತೆ. ಬಟ್ ಇದನ್ನ ಕೋಕೋನಟ್ ಶೆಲ್ಲನ್ನು ಯೂಸ್ ಮಾಡ್ತಾ ಇದ್ರು. ಮತ್ತೆ ಇದನ್ನ ಶೋಪೀಸ್ಗೆ ಇಟ್ಕೊಂಡಿದ್ದೀನಿ. ಇದು ಬಂದು ಸೋರೆಕಾಯಿ, ಇಟ್ಸ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಓಕೆ, ಶಬ್ದ ಬರ್ತಾ ಇಲ್ಲ. ಬಟ್ ಫಿಶ್ ಥರನೂ ಒಂದಿದೆ ವುಡ್ದು. ಓಕೆ, ದಟ್ಸ್ ಆಲ್ಸೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸರ್ಟನ್ ದಿಸ್ ಆರ್ ಸ್ಟೋನ್ಸ್ ಫ್ರಮ್ ಇದು ಇಟ್ಸ್ ಎ ಆಂಟಿಕ್ ಪೀಸ್. ಐ ಡೋಂಟ್ ನೋ ವಾಟ್ ಇಸ್ ಇಟ್. Cute again. Cute. It's also again abandoned. You can see the wood, the color changing thing actually. It's a natural first irodhi hige, later and it changes to this. Okay. Oh, ನಿಮ್ಮ ಮಗ next ಏನು ಆಗಬೇಕು ಅನ್ನೋ ಆಸೆ ಇದೆ? ನಾನು ಕೇಳಬೇಕು ಅನ್ಕೊಂಡಿದ್ದೆ. ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಫಾರ್ ಮೆನಿ ಇಯರ್ಸ್. ಆಲ್ಮೋಸ್ಟ್ 17 years ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದೀವಿ, ಜೊತೆಯಲ್ಲೇ. ಓಕೆ, ವಿ ಆರ್ ಇನ್ ಕ್ಯಾಮರೂನ್. ವೆಕೇಶನ್ ಟೈಮಲ್ಲಿ ಇಲ್ಲಿಗೆ ಬರ್ತಾ ಇದ್ವಿ. ಯಂಗರ್ ಬ್ರದರ್, ಹಸ್ಬೆಂಡ್ಸ್ ಯಂಗರ್ ಬ್ರದರ್, ಹಿ ವಾಸ್ ಇನ್ ಸಿಂಗಾಪುರ್, ವೆಕೇಶನ್ಗೆ ಬರ್ತಾ ಇದ್ವಿ. ಅತ್ತೆ ಮತ್ತೆ ಎಲ್ಡರ್ ಬ್ರದರ್ ಇಲ್ಲ, ಅವರು ವೈಫ್, ಮಗಳು ಎಲ್ಲ ಒಟ್ಟಿಗೆ ಇದ್ದಿದ್ದು ನಾವು. ಓಕೆ, ಈಗ ಇದು ಜಶ್ವಂತ್ ಅನ್ಸುತ್ತಲ್ಲ? ದಟ್ ಇಸ್ ಜಶ್ವಂತ್. ಓಕೆ, ತುಂಬಾ ಚೇಂಜಸ್ ಇದೆ ಅವಾಗಕ್ಕೂ ಇವಾಗಕ್ಕೂ. ಹೌದು, ಇದು ಬಂದು Mama, Mama, elder brother-in-law, our wife, daughter, younger brother-in-law, our wife, daughter and son. Okay. He is in Germany now. He is working there. Okay. This is Jashwant Appa, Amma, Jashwant, our Tamma. Yeshu Asha that take the photo Jashwant or Yeshu Asha. Jashwant he was in mostly 10th standard and so. Tenth standard. Okay, next ನಿಮ್ಮ ಮಗ ಏನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಏನು ಆಸೆ ಇದೆ ನಿಮಗೆ ಅಂತ ಹೇಳಿ. ಅವನಿಗೆ ಯಾವುದರಲ್ಲಿ ಇಂಟರೆಸ್ಟ್ ಇದೆ ಎಲ್ಲದಕ್ಕೂ ಎನ್ಕರೇಜ್ ಕೊಡ್ತೀವಿ. ಎಲ್ಲ ತರದ ವಿದ್ಯೆಯನ್ನು ಕೊಟ್ಟಿದ್ದೀವಿ. ಸೋ ಮೂವಿಯಲ್ಲಿ ಸಿನಿಮಾ ರಂಗದಲ್ಲಿ ಮುಂದುವರಿಯಬೇಕಂದ್ರೆ ತೊಂದರೆ ಇಲ್ಲ. He can ಏನು ಇಷ್ಟ ಅದು ಮಾಡಲಿ ಏನು ಇಷ್ಟ ಇದೆ ಮಾಡಲಿ. ಓಕೆ ಪ್ರೀತಿಯಿಂದ ಮಗನಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಜಿ ಕನ್ನಡ ಮೂಲಕ ಏನು ಹೇಳಕ್ಕೆ ಹೊರಡ್ತೀರಾ ಜಿ ಪ್ರೀತಿಯಿಂದ ಹೇಳಬೇಕಂದ್ರೆ ಯಾವ ಫೀಲ್ಡ್ ಅಲ್ಲಿ ಹೋಗ್ತೀಯ ಮಗನೇ ಒಂದು ಏಮ್ ಇಟ್ಕೊಂಡು ಮುಂದುವರಿ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡು ಬಾ ಫ್ಯಾಮಿಲಿಗೆ ಒಳ್ಳೆ ಹೆಸರು ತಗೊಂಡು ಬಾ ಫ್ಯಾಮಿಲಿ ತಲೆ ತಗ್ಗಿಸುವಂತ ಕೆಲಸ ಯಾವತ್ತೂ ಮಾಡಬೇಡ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮನೆಯಲ್ಲಿ ಇಷ್ಟೊಂದು ಅದ್ಭುತವಾದ ವಸ್ತುಗಳನ್ನು ಇಟ್ಕೊಂಡಿದ್ದೀರಾ ನಮಗೂ ಒಂಥರ ಪಾಸಿಟಿವ್ ಎನರ್ಜಿ ಬಂದಿಲ್ಲ ಬಂದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ ತುಂಬಾ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಹೇಳಿ ಒಂದ್ಸರಿ ಮನೆಯಲ್ಲಿ ಹೊರಗಡೆ ತಗೊಂಡ್ಬಂದು